ಏನ್ ಶ್ರದ್ಧಾ ಇವತ್ತು ನೀನೇನಾ ತಿಂಡಿ ರೆಡಿ ಮಾಡಿದ್ದು ನಾನು ಓ ಸರಿ ಹಾಗಿದ್ರೆ ಇನ್ ಮೇಲೆ ನಮ್ಮ ಮನೆಗೆ ಕೆಲಸದವರೇ ಬೇಕಾಗಿಲ್ಲ ಅಲ್ವಾ ತಿಂಡಿ ಮಾಡಿದ್ರೆ ಘನತೆ ಕಡಿಮೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಕೆಲವರು ಹಾಗೆ ಅಮ್ಮ ಏನು ಗೊತ್ತಿರೋದಿಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಅದರಲ್ಲಿ ನಿಂದ ಯಾವ ಕ್ಯಾಟಗರಿನೋ ಏನು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಪಾಡಿಗೆ ನಾವು ಖುಷಿಯ ಕೆಲಸ ಮಾಡ್ಕೊಂಡು ಹೋಗೋ ಕ್ಯಾಟಗರಿ ಕೂತ್ಕೋ ಊರ್ಮಿಳ ತಿಂಡಿ ತಿನ್ನು ಬಾ ಅದೆಷ್ಟು ವ್ಯಂಗ್ಯ ಮಾಡಿದ್ರು ಏನು ರಿಯಾಕ್ಟೇ ಮಾಡಲ್ಲ ಒಳಗೆ ಊರ್ಕೊಂಡಿದ್ರು ಹೊರಗೆ ಮಾತ್ರ ತೋರಿಸ್ಕೊಳ್ಳಲ್ಲ ಇವಳು ನೋಡಿ ಕಲಿಬೇಕಪ್ಪ ಇವತ್ತು ನಮ್ಮ ಶ್ರದ್ಧಾ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡಿದಾಳೆ ಆಹಾ ಗಮ ಗಮ ಅಂತಿದೆ ಏನಮ್ಮ ಶ್ರದ್ಧಾ ಏನ್ ಸ್ಪೆಷಲ್ ಇವತ್ತು ಏನಿಲ್ಲಮ್ಮ ಭುವನ್ಗೋಸ್ಕರ ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡಿದಾಳೆ ಅಷ್ಟೇ ಹೌದು ಶ್ರದ್ಧಾ ಭುವನ್ ಇದೆ ಬರಬಹುದು ಬರ್ತಾರೆ ಶರ್ವಾಣಿಯಲ್ಲೇ ಊರ್ಮಿಳ ಮೇಲಿದ್ದಾಳೆ ಬರ್ತಾಳೆ ಭುವನ್ ಅವನೇ ಬರ್ತಾನ ಅಥವಾ ನಾವು ಹೋಗಿ ಕರಿಬೇಕಾ ಬಾಬಾ ನಿನ್ನ ವಿಷಯನೇ ಮಾತಾಡ್ತಿದ್ವಿ ಕೂತ್ಕೋ ಬಾ ಉರಿತಾ ಇರೋದಂತೂ ಪಕ್ಕ ಆದ್ರೂ ಯಾಕೋ ಕರೆಕ್ಟ್ ಆಗಿ ಕೆಲಸ ಆಗ್ತಾ ಇರೋದು ಕಾಣಿಸ್ತಿಲ್ವೇ ಶ್ರದ್ಧಾ ನೀನು ಕೂತ್ಕೊಳ್ಳಮ್ಮ ಎಲ್ಲರೂ ಒಟ್ಟಿಗೆ ತಿನ್ನೋಣಂತೆ ಇಲ್ಲ ಅಜ್ಜಿ ನಂಗೆ ಹಶುವಿಲ್ಲ ನಾನು ಆಮೇಲೆ ಮಾಡ್ತೀನಿ ನೀವೆಲ್ಲ ತಿನ್ನಿ ಯಾರು ಮಾತಾಡೋದ್ ಬೇಡ ನೀನ್ ತಿಂಡಿ ತಿನ್ನಪ್ಪ ಭುವನ್ ಶ್ರದ್ಧಾ ನಿನಗೋಸ್ಕರ ಪ್ರೀತಿಯಿಂದ ತಿಂಡಿ ಮಾಡಿದಾಳೆ ಮನ್ಸಲ್ಲಿ ವಿಷ ಇಟ್ಕೊಂಡು ಮುಖದಲ್ಲಿ ನಗು ಬರೆಸ್ಕೊಳ್ಳೋದು ಅದೆಷ್ಟು ಸುಲಭ ಆಗೋಗಿದೆ ಅವಳಿಗೆ ನನಗೆ ಅಂತ ತಿಂಡಿ ಮಾಡಿದಾಳಂತೆ ತುಂಬ ಚೆನ್ನಾಗಿದೆಯಮ್ಮ ಶ್ರದ್ಧಾ ಥ್ಯಾಂಕ್ ಗಾಡ್ ಹಲೋ ಗುಡ್ ಮಾರ್ನಿಂಗ್ ತಿಂಡಿ ತಿನ್ನಪ್ಪ ಆಮೇಲೆ ಮಾತಾಡುವಂತೆ ಅರ್ಜೆಂಟ್ ಕಾಲ್ ಮಾಡಿದ್ದೀನಿ ನನಗೆ ತಿಂಡಿ ಬೇಡ ಏನಪ್ಪ ಇವನು ತಿಂಡಿ ತಿಂದೆ ಹೋಗೇ ಬಿಟ್ಟ ಹೋಗ್ದೆ ಇನ್ನೇನ್ ಮಾಡ್ತಾನೆ ಶ್ರದ್ಧಾ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅವನಿಗೆ ಊರ್ಮಿಳ ನಿನ್ ಟೈಮ್ ಹತ್ರ ಬರ್ತಾ ಇದೆ ಶ್ರದ್ಧಾ ಭುವನ್ಗೆ ಮೇಲೆ ತಗೊಂಡು ಹೋಗಮ್ಮ ಇಲ್ಲಾಂದ್ರೆ ಅವನು ಹಾಗೆ ತಿಂದೆ ಹೊರಟೋಗ್ತಾನೆ ಸರಿ ಅಜ್ಜಿ ಹಾಗೆ ಮಾಡ್ತೀನಿ ಬೇಗ ತಗೊಂಡೋಗು ಶ್ರದ್ಧಾ ಆಮೇಲೆ ಅವ್ರು ಹಾಗೆ ಹೋಗ್ಬಿಟ್ರೆ ಕಷ್ಟ